ನೋಡಿ, ಕೋರ್ಟ್ ತೀರ್ಮಾನ ಏನಿದೆ ಅದನ್ನು ನಾವು ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಹೋಗೋದೇ ಅಲ್ಲ. ಒಂದು ತಿಳ್ಕೊಂಬಿಡಿ, ಯಡಿಯೂರಪ್ಪನವ್ರ ಮೇಲೆ ಇವತ್ತೊಂದು ದಿವಸ ಯಾವುದೇ ದ್ವೇಷ ಇಲ್ಲ. ಪಾಪ ಅವರು 82 ವಯಸ್ಸು, ಈಗ ಹಿರಿಯರು, ಇವತ್ತೊಂದು ದಿವಸ ಅವ್ರು ಮಾಜಿ ಮುಖ್ಯಮಂತ್ರಿ, ಅದೇ ಅವ್ರ ವಿರುದ್ಧ ಇವತ್ತೊಂದು ದಿವಸ ಒಬ್ಬರು ಕೇಸನ್ನು ಮಾಡಿದ್ದಾರೆ. ಅದು ಪೋಸ್ಕೋ ಕೇಸು. ಪೋಸ್ಕೋ ಕೇಸಲ್ಲಿ ಭಾಳ ಕಠಿಣ ಕಾನೂನು ಇವತ್ತೊಂದು ದಿವಸ ಇದೆ. ತಾವು ನೋಡಿದ್ರೆ ಹಿಂದೆ ಮುರುಘಾ ಮಠದ ಇದರಲ್ಲಿ ಏನಾಗಿದೆ. ಹೀಗಾಗಿ ಅದನ್ನು ನಾವು ಪೋಸ್ಕೋದ್ರಾಗ ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಗ್ತದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ ಇವತ್ತೊಂದು ದಿವಸ ಕೋರ್ಟೇ ಇವತ್ತೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅವ್ರನ್ನ ಇದು ಮಾಡಬೇಕು ಅಂತ ಬಂದಿತ್ತು. ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಹೀಗಾಗಿ ಸುಮ್ಮನೆ BJP ಅವರು ಪೋಸ್ಕೋ ಕೇಸನ್ನ ಅರ್ಥ ಮಾಡ್ಕೊಳ್ಳದೆ ಏನ್ರಿ, ಕಾನೂನು ಪ್ರಕಾರ ಸರ್ಕಾರ ನಡ್ಕೋತದೆ. ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂಥ ಸಂದರ್ಭ ಬರೋದಿಲ್ಲ. ರಾಜಕೀಯವಾಗಿದ್ದಾಗ ಆ್ಯಕ್ಟ್ ಮಾಡೋಕ್ಕೂ ಬರೋದಿಲ್ಲ. ಹೇಳಿದಲ್ಲ ಮುರುಘಾ ಮಠದ ಕೇಸ್ನಲ್ಲಿ ಇವತ್ತು ಅವರಿಗೂ ಕೂಡ ಒಳಗಡೆ ಇದ್ದಾರೆ. ಪೋಸ್ಕೋ ಕೇಸ್ ಅಂದರೆ ಅದು ಅಪ್ರಾಪ್ತ ಮಕ್ಕಳ ಮೇಲೆ ಸತ್ಯಾಸತ್ಯತನ ಇವತ್ತು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ನಾವು ಕಾಣೋದ್ರೆ ನಾಳೆ ಮಧ್ಯೆ ಬರೋದಿಲ್ಲ, ಸತ್ಯದ ಸುಳ್ಳಿರ ಈ ಸಂದರ್ಭದಲ್ಲಿ ಹೇಳೋಕ್ಕೂ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಸುಮ್ಮನೆ BJP ಅವರು ಇದನ್ನು ರಾಜಕೀಯವಾಗಿ ಹಾಗೆ ಹೀಗೆ ಅಂಥೇಳಿ ಇದನ್ನು ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಪೋಸ್ಕೋ ಆ್ಯಕ್ಟ್ ಏನಿದೆ ಅಂತೇಳಿ. ಸುಮ್ಮನೆ ಅದನ್ನು ಇದು ಮಾಡೋದು ಬೇಡ. ಕಾನೂನು ತಂದೆ ಆದಂಥ ಕ್ರಮಗಳನ್ನ ಇವತ್ತು ಕೈಕೊಳ್ತದೆ. ನೋಡಿ ಈಗ ನಾರದ್ದು ಪೋಸ್ಕೋ ಆ್ಯಕ್ಟ್ ಯಾರು ಮನೆಯದು? ಪೋಸ್ಕೋ ಆ್ಯಕ್ಟ್ ಯಾರ್ದು? ಅದು ಕೇಂದ್ರ ಸರ್ಕಾರ ಕಾನೂನು ಇರ್ತದೆ ಸರ್. BJP ಅವ್ರು ಹೇಳಿ ಇದು ಕೇಂದ್ರ ಸರ್ಕಾರ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೊಡಿ ಅಂತ ಹೇಳಿ ಅವ್ರಿಗೆ. ನೋಡಿ ಯಾರ್ಯಾರನ್ನು ಯಾರನ್ನಾರು ರಕ್ಷಿಸ್ಲಿಕ್ಕೆ ಸಾಧ್ಯ ಆಗೋದಲ್ಲ. ನಮ್ಮ ಸರ್ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಆಗಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗಿ ಆಗ್ತದೆ, ಅದರಲ್ಲಿ ಯಾವುದು ಸಂಶಯ ಬೇಡ. ಹೇಳಿದಾರ ನಾನು ಹೇಳಿದಲ್ಲ, ಯಾವುದಕ್ಕೂ ಕೂಡ ಇವತ್ತೊಂದು ದಿವಸ ಕಾನೂನು ಇದೆ, ಯಾರಿಗೂ ಮುಚ್ಚಕ್ಕಾಗೋದಿಲ್ಲ. ಇವತ್ತೊಂದು ದಿವಸ ಅಲ್ಲಿ ಮೃತ ಕುಟುಂಬ ಇದೆ, ಅವರು ಅದನ್ನು ಇದು ಮಾಡ್ತಾರೆ, ಅವ್ರ ಪರವಾಗಿ ವಕೀಲರು ಇರ್ತಾರೆ. ಸೊ ಇದನ್ನು ಸರ್ಕಾರ ಮಾತ್ರ, ನಾವು ಮಾತ್ರ ಇದನ್ನು ನಮಗಿನ್ನು ಇದು ಇದರಿಂದ ಇದು ಇಲ್ಲ. ಇವತ್ತೊಂದು ದಿವಸ ಯಾವುದೇ ಇದು ಯಾವುದೇ ಕೇಸ್ನಲ್ಲಿ ಇವತ್ತೊಂದು ದಿವಸ ನಾವು ಪಾರದರ್ಶಕವಾಗಿ ಇವತ್ತೊಂದು ದಿವಸ ನಡ್ಕೊಳ್ತೀವಿ. ಸರ್ಕಾರ ಹಸ್ತಕ್ಷೇಪ ಮಾಡೋದಲ್ಲ. ಏನೇನು ಅವ್ರ ಮೇಲೆ ಇದು ಇದಾವೆ ಅವೆಲ್ಲನೂ ಕೂಡ ಮಾಡ್ತೀವಿ. ನೋಡಿದಿರಲ್ಲ ಇಷ್ಟೆಲ್ಲನೂ ಕೂಡ ಬಳಕೆಗೆ ಬರ್ತಾ ಇದೆ. ಅದೇನು ಮಾಡಿದರೆ ಸುಮ್ಮನೆ ಇರ್ಬೇಕಂತ ಪ್ರಜ್ವಲ್ ಮಾಡಿದರೆ, ದರ್ಶನ್ ಮಾಡಿದರೆ, ಮತ್ತೊಬ್ಬರು ಮಾಡಿದರೆ ಅದನ್ನು ಸುಮ್ಮನೆ ಇರ್ಬೇಕಾ? ಹೈ ಪ್ರೊಫೈಲ್ ಇದ್ರೆ ಲೋ ಪ್ರೊಫೈಲ್ ಮಾಡ್ಬೇಕಾ? ಅಂದ್ರೆ ಬೇರೆ ಅಂದ್ರೆ ಎಲ್ಲ ಯಾರಿಗೋ ಒಂದು ಕಾನೂನು, ಬಸ್ ಜನಸಾಮಾನ್ಯರಿಗೆ ಒಂದು ಕಾನೂನು, MP ಪಾಟ್ರಿಗೆ ಒಂದು ಕಾನೂನು ಬೇರೆ ಇರ್ತದ? ನೋಡಿ ಅದನ್ನು ಏನು ಮಾಡೋಕ್ಕಾಗಲ್ಲ. ಜಗತ್ತಿನಾದ್ಯಂತ ಈ ಕ್ರೈಮ್ಗಳು ನಡೀತವೆ, ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು, ಕಠಿಣ ಕ್ರಮ ಕೈಗೊಳ್ಬೇಕು. ತಪ್ಪಿಸ್ತರ ಮೇಲೆ ತಪ್ಪಿಸ್ತಿರ್ದಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ. ಈಗ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ಅವ್ರು ತಪ್ಪಿಸ್ತರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ, ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗಿದ್ದು ಹೋಗ್ತದೆ. ಇದ್ರಾಗ ಏನು ಪ್ರಶ್ನೆ ಬರ್ತದೆ? ಅದು ಮುಖ್ಯಮಂತ್ರಿಗಳು ಅದನ್ನು ನೋಡ್ಕೋತಾರೆ, ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡ್ತಾರೆ, ನಾನು ಚರ್ಚೆ ಮಾಡ್ತೇನೆ. ಏನ್ರಿ ಈ KDP ಮೀಟಿಂಗು ಬರ್ತಾರೆ ಅವರು, ಅವ್ರೇನು ಸಮಸ್ಯೆಗಳದ ಅದು ನನ್ನ ಲೆವೆಲ್ನಲ್ಲ, ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಏನು ಅನ್ನ ಬೇಕಾಗಿದೆ ಅದು ಮುಖ್ಯಮಂತ್ರಿಗಳು ಅದನ್ನು ಬಗೆಹರಿಸ್ತಾರೆ.